हेलो स्टूडेंट्स, वेलकम टू साई स्टडी सर्कल. इनकम टैक्स टू नल्ली इनकम फ्रॉम बिजनेस गे नाउ 2014, 2015, 16 मत्ते 18 सर 2019 क्वेश्चन पेपर माडी सर अंत क्विक आगे क्वेश्चन ओद्बिडोण, क्विक आगे सोल्यूशन अन्न कल्त्कोण. इदु 14 मार्क्स गे 2019 नल्ली केळ्तक्कंत क्वेश्चन. सो एनिदे, दि प्रॉफिट एंड लॉस अकाउंट ऑफ मिस्टर Abhiram for the year ending 31st of March 2020 is given below. Opening stock, purchases, wages, staff salary, audit fees, bad debts, income tax, GST paid, GST provision, depreciation on car, car expenses, patent purchase, contribution to National Laboratory for Scientific Research, interest on capital, income tax provision, net profit 2,80,000. Sales 750, closing stock 1,35,000, bad debts recovered previously disallowed, interest on debentures, interest on post office savings bank account. Both opening and closing stock were undervalued by 10%. Audit fee was paid in cash, 70% of car expenses related to use of business, and patents was purchased and put into use for business from 1st July 2019. ಸೊ ಇದೊಂದು ಆಲ್ಟ್ರೇಷನ್ ಮಾಡಿಕೊಂಡ್ರೆ, ಇದೊಂದು ಮಾಡಿಕೊಂಡ್ರೆ ಅಡ್ಜಸ್ಟ್ಮೆಂಟ್ಸ್ ಮಿಕ್ಕಿದೆಲ್ಲ ನಾವು ಈಸಿಯಾಗಿ ಮಾಡಬಹುದು. ಕಂಪ್ಯೂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 1920-21 ಅಂತ ಹೇಳಿದ್ದಾರೆ. ಈಗ ಇದು ಡೇಟ್ ಬೇರೆ ಇದೆ, ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿದ್ರೆ, ವಿ ಶುಡ್ ಸ್ಟಾರ್ಟ್ ಫ್ರಮ್ ಅಡ್ಜಸ್ಟ್ಮೆಂಟ್ಸ್. ಅಡ್ಜಸ್ಟ್ಮೆಂಟ್ ಏನ್ ಹೇಳಿದಾನೆ, ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಎರಡನ್ನೂ ಕೂಡ 10% ಕಡಿಮೆ ವ್ಯಾಲ್ಯೂ ಮಾಡಿದ್ದಾರೆ. ಅಂದ್ರೆ 100 ರೂಪಾಯಿಗೆ ವ್ಯಾಲ್ಯೂ ಮಾಡಪ್ಪ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ, ಅವನು 90 ರೂಪಾಯಿಗೆ ವ್ಯಾಲ್ಯೂ ಮಾಡಿದ್ದಾನೆ. 10% ಲೆಸ್ ಅಂದ್ರೆ ಏನು, 10% ಲೆಸ್ ಅಂದ್ರೆ 100 ರೂಪೀಸ್ ಇದ್ರೆ ಅವನು 90 ರೂಪೀಸ್ ಅಂತ ಸ್ಟಾಕ್ ಬರ್ದಿದ್ದಾನೆ. ಅಲ್ಲಿಗೆ 10% ಅಷ್ಟು ಏನ್ ಮಾಡಿದಾನೆ, ಕಡಿಮೆ ವ್ಯಾಲ್ಯೂ ಮಾಡಿದ್ದಾನೆ. ಹಾಗಾದ್ರೆ ನೋಡಿ, ಓಪನಿಂಗ್ ಸ್ಟಾಕ್ ಅಂದ್ರೆ ಯಾವಾಗ್ಲೂ ಎಕ್ಸ್ಪೆನ್ಸಸ್, ಎಕ್ಸ್ಪೆನ್ಸಸ್ ಕಡಿಮೆ ತೋರಿಸ್ತಾ ಇರೋದಕ್ಕೆಲ್ಲ ಪ್ರಾಫಿಟ್ ಏನಾಗ್ತಾ ಇರ್ತದೆ, ಜಾಸ್ತಿ ಆಗ್ತಾ ಇರ್ತದೆ. ಎಕ್ಸ್ಪೆನ್ಸಸ್ ಜಾಸ್ತಿ ತೋರಿಸ್ತಾ ಇದ್ದಾಗೆಲ್ಲ ಪ್ರಾಫಿಟ್ ಏನಾಗುತ್ತೆ, ಕಡಿಮೆ ಆಗ್ತಾ ಇರ್ತದೆ. ಅದೇ ಎಕ್ಸ್ಪೆನ್ಸಸ್ ಕಡಿಮೆ ತೋರಿಸ್ತಾ ಇದ್ದಾಗೆಲ್ಲ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಈಗ ನಾವೇನ್ ಮಾಡಬೇಕು, ಅದನ್ನ ಮೈನಸ್ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ, ಓಪನಿಂಗ್ ಸ್ಟಾಕ್ ನ ಅವನು 10% ಕಡಿಮೆಗೆ ರೆಕಾರ್ಡ್ ಮಾಡಿದ್ದಾನೆ. 100 ರೂಪಾಯಿ ಬರೆಯಪ್ಪ ಸ್ಟಾಕು ಓಪನಿಂಗ್ ಸ್ಟಾಕು ಅಂದ್ರೆ 90 ರೂಪೀಸ್ ಬರೆದಿದ್ದಾರೆ, ಅಲ್ಲಿಗೆ 10 ರೂಪೀಸ್ ಕಡಿಮೆ ಆಗಿದೆ. ಎಕ್ಸ್ಪೆನ್ಸಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಈಗ ನಾವು ಇದನ್ನ ಮಾಡೋದಕ್ಕೆ ಮುಂಚೆ ನೆಟ್ ಪ್ರಾಫಿಟ್ 2,80,000 ರೂಪೀಸ್ ಇದೆ ಅಂತೆ. ಫಸ್ಟ್ ನೆಟ್ ಪ್ರಾಫಿಟ್ ನ ಔಟರ್ ಕಾಲಮ್ ಅಲ್ಲಿ ಬರೆದು ಬಿಡ್ತೀನಿ. ಆಮೇಲಿಂದ ಇಲ್ಲಿ ಅಂಡರ್ ವ್ಯಾಲ್ಯೂ ಅಲ್ವಾ, ಸೊ ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಎಷ್ಟಿದೆ, ಓಪನಿಂಗ್ ಸ್ಟಾಕ್ ಅಂದ್ರೆ 90,000 ರೂಪೀಸ್ ಇದೆಯಂತೆ. ಸಿ 90,000 ರೂಪೀಸ್ ಅವನು 100 ರೂಪಾಯಿದು ಎಷ್ಟಕ್ಕೆ ಬರ್ದಿದ್ದಾನಪ್ಪ, 90 ರೂಪೀಸ್ ಹಾಕಿದ್ದಾರೆ. ಹಾಗಾದ್ರೆ 10 ರೂಪೀಸ್ ಎಷ್ಟ್ ಆಗುತ್ತೆ ಅಂದ್ರೆ, ಅಲ್ಲಿಗೆ 10,000 ರೂಪೀಸ್ ಅಷ್ಟು ಓಪನಿಂಗ್ ಸ್ಟಾಕ್ ಅನ್ನ ಕಡಿಮೆ ವ್ಯಾಲ್ಯೂ ಮಾಡಿದ್ದಾನೆ. 1,00,000 ಬರೆಯೋ ಬದಲು ಎಷ್ಟ್ ಬರ್ದಿದ್ದಾನೆ, 90,000 ಬರೆದಿದ್ದಾರೆ. ನೋಡಿ, ಯಾವಾಗ್ಲೂ ಅಷ್ಟೇ, ಓಪನಿಂಗ್ ಸ್ಟಾಕ್ ಅಂದ್ರೆ ಎಕ್ಸ್ಪೆನ್ಸಸ್ ಕಡಿಮೆ ರೆಕಾರ್ಡ್ ಮಾಡಿದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರ್ತದೆ. ಅದಕ್ಕೆ ನಾವೀಗ ಲೆಸ್ ಮೈನಸ್ ಮಾಡಿದೀವಿ. ಅದಕ್ಕೆ ರಿವರ್ಸ್ ನೋಡಿ, ಕ್ಲೋಸಿಂಗ್ ಸ್ಟಾಕ್ ನ ಕಡಿಮೆ ರೆಕಾರ್ಡ್ ಮಾಡಿದ್ದಾನೆ. ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಯಾವಾಗ್ಲೂ ಅಷ್ಟೇ ನಮಗೆ ಇನ್ಕಮ್ಸ್ ಅಂತ ಹೇಳಿ. ಇನ್ಕಮ್ ಕಡಿಮೆ ತೋರಿಸಿದ್ರೆ ಏನಾಗುತ್ತೆ, ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಈಗ ಪ್ರಾಫಿಟ್ ಕಡಿಮೆ ಆದ್ರೆ ಈಗ ಏನ್ ಮಾಡಬೇಕು, ನಾವು ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ನಮ್ಗೆ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ, ನೋಡಿ ಇಲ್ಲಿದೆ ಹೌದಾ, ಇನ್ಕಮ್ಸ್ 10,000 ರೂಪಾಯಿ ಅಥವಾ ಎಷ್ಟು ಅಮೌಂಟ್ ಕಡಿಮೆ ರೆಕಾರ್ಡ್ ಮಾಡಿದ್ದಾನೆ. ಅದಕ್ಕೆ ಅಂಡರ್ ವ್ಯಾಲ್ಯೂ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆಯಪ್ಪ, ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ 1,35,000 ಇದೆ. ಇದನ್ನು ಕೂಡ 90 ರೂಪೀಸ್ ಮಾಡಿದ್ದಾರೆ, 10 ರೂಪೀಸ್ ಎಷ್ಟ್ ಆಗುತ್ತೆ, ಅಲ್ಲಿಗೆ 15,000 ರೂಪೀಸ್ ಅಷ್ಟು ಕ್ಲೋಸಿಂಗ್ ಸ್ಟಾಕ್ ಅನ್ನ ಕಡಿಮೆ ಬರೆದಿತ್ತು. ಆಕ್ಚುಲಿ 1,50,000 ಕ್ಲೋಸಿಂಗ್ ಸ್ಟಾಕ್ ಬರೀಬೇಕಾಗಿತ್ತು. ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಏನಾಗಿದ್ದಾರೆ, ಅವರು ಕಡಿಮೆ ಬರೆದಿದ್ದಾರೆ. 1,50,000 ಬರೆಯೋ ಬದಲು 1,30,000 ಬರೆದಿರೋದ್ರಿಂದ 15,000 ರೂಪಾಯಿ ಪ್ರಾಫಿಟ್ ಕಡಿಮೆ ಆಗಿತ್ತು. ಅದಕ್ಕೆ ಈ ಪ್ರಾಫಿಟ್ ಗೆ ಆಡ್ ಮಾಡ್ತಾ ಇದೀವಿ. ಸೊ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಆದ್ರೆ ಲೆಸ್ ಮಾಡಿ, ಅದೇ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಆದ್ರೆ ಆಡ್ ಮಾಡಿ.
ಸರ್ ಇದು ಯಾಕೆ ಸರ್ ಬರೆದಿದ್ರು ಅಂದ್ರೆ ನೋಡಿ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಏನಂದ್ರೆ ಇನ್ಕಮ್ ಅಂತ ಹೇಳಿದೆ ಇನ್ಕಮ್ಸ್ ಕಡೆ ಬರೀವಿ ನೋಡಿ ಇಲ್ಲಿ ಡಿಸಲೌಡ್ ಎಕ್ಸ್ಪೆನ್ಸಸ್ ಓಕೆ ಡಿಸಲೌಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಸಂಬಂಧಪಟ್ಟಿಲ್ಲ ಅವನ್ನೆಲ್ಲ ನಾವು ಆಡ್ ಮಾಡಬೇಕು ಓಕೆನಾ ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು ಅದನ್ನ ರೆಕಾರ್ಡ್ ಮಾಡಿಲ್ಲ ಅದನ್ನ ನಾವು ಮೈನಸ್ ಮಾಡಬೇಕು ಯಾವ ಇನ್ಕಮ್ಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಅಂತ ಅವನ್ನ ಆಡ್ ಮಾಡಬೇಕು ಯಾಕೆಂದ್ರೆ ಸಾರಿ ಲೆಸ್ ಮಾಡಬೇಕು ಓಕೆನಾ ಇದು ಲೆಸ್ ಇದನ್ನ ಆಡ್ ಮಾಡಣ ಸೊ ಇಲ್ಲಿ ಈಗ ಇದು ಆಡ್ ಮಾಡಬೇಕಾಗುತ್ತೆ ಓಕೆನಾ ಆಡ್ ಮಾಡಬೇಕಾಗುತ್ತೆ ಏನು ಅಂತ ಬರೆಯೋಣ ಅಂದ್ರೆ ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಓಕೆನಾ 1,35,000 90 ಗಿತ್ತು 10% ಎಷ್ಟು ಆಗುತ್ತೆ ಅಂದ್ರೆ 15,000 ರೂಪೀಸ್ ಆಗುತ್ತೆ ಇದನ್ನ ಆಡ್ ಮಾಡಿದೀವಿ ಯಾಕೆಂದ್ರೆ ಪ್ರಾಫಿಟ್ ಏನಾಗಿತ್ತು ಕಡಿಮೆ ಆಗಿತ್ತು ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಜಾಸ್ತಿ ಮಾಡ್ತಾ ಇದೀವಿ ಯಾವಾಗಲೂ ಅಷ್ಟೇ ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರತಕ್ಕಂತ ಇನ್ಕಮ್ಸ್ ಅಲ್ಲಿ ಏನ್ ಮಾಡಬೇಕು ಪ್ರಾಫಿಟ್ ಅಲ್ಲಿ ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ ಹೌದಾ ಅದನ್ನ ಏನ್ ಮಾಡಬೇಕು ಮೈನಸ್ ಮಾಡಬೇಕು ಈಗ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಮುಗಿತು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಪಾಯಿಂಟ್ ಓಕೆನಾ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಎರಡನೇ ಅಡ್ಜಸ್ಟ್ಮೆಂಟ್ ಆಡಿಟ್ ಫೀ ವಾಸ್ ಪೇಡ್ ಇನ್ ಕ್ಯಾಶ್ ಅಂತ ಹೇಳಿದ್ರೆ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಆಡಿಟ್ ಫೀಸ್ 12,000 ರೂಪಾಯಿ ಇದೆ ನೋಡಿ ಯಾವುದೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲರೂ ಕೇಳಿಸ್ಕೊಳ್ಬೇಕು ಯಾವುದೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನೀವು ಪೇಮೆಂಟ್ ಮಾಡಿದ್ದು ಅದು 20,000 ರೂಪಾಯಿ ಒಳಗಡೆ ಎಕ್ಸ್ಪೆನ್ಸಸ್ ಇದ್ದು ಅಂತ 20,000 ರೂಪಾಯಿಗಿಂತಲೂ ಒಳಗಡೆ ಇರುವಂತ ಎಕ್ಸ್ಪೆನ್ಸಸ್ ನ ಕ್ಯಾಶ್ ರೂಪದಲ್ಲಿ ಕೊಟ್ರೆ ಅದು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತೀವಿ 20,000 ರೂಪಾಯಿಗಿಂತಲೂ ಜಾಸ್ತಿ ಪೇಮೆಂಟ್ ಏನಾದ್ರೂ ಕ್ಯಾಶ್ ಅಲ್ಲಿ ಮಾಡಿದ್ರೆ ಅದನ್ನ ನಾವು ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊಳ್ತೀವಿ ಇಲ್ಲಿ ಆಡಿಟ್ ಫೀ ಇರೋದೇ 12,000 ರೂಪೀಸ್ ಸೊ ದೇರ್ ಫೋರ್ ಅದನ್ನ ನಾವು ಬಿಸ್ನೆಸ್ ಅಂತ ಅನ್ಕೊಂಡು ಕನ್ಸಿಡರ್ ಮಾಡಿ ಬಿಟ್ಬಿಡೋಣ ಯಾವುದೇ ಕಾರಣಕ್ಕೂ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಗೆ ಏನು ಎಂಟ್ರಿ ಮಾಡಕ್ ಹೋಗ್ಬೇಡಿ ಯಾಕೆ ಅಂತ ಹೇಳಿದಿನಲ್ವಾ 20,000 ಮೇಲ್ಪಟ್ಟಿದ್ರೆ ಆಡಿಟ್ ಫೀಸ್ ಆವಾಗ ತಗೊಳ್ತಾ ಇದ್ವಿ ಇದು 20,000ಕ್ಕಿಂತಲೂ ಕಡಿಮೆ ಇದೆ ಮೂರನೇ ಅಡ್ಜಸ್ಟ್ಮೆಂಟ್ 70% ಆಫ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟ್ ಟು ಯೂಸ್ ಆಫ್ ಕಾರ್ ಫಾರ್ ಬಿಸ್ನೆಸ್ ಅಂತ ಹೇಳಿದ್ರೆ ಕಾರ್ ಬಿಸ್ನೆಸ್ ಗೆ ಅಂತ ತಗೊಂಡಿದ್ದಾರೆ ಆದ್ರೆ ಆ ಬಿಸ್ನೆಸ್ ಗೆ ಯೂಸ್ ಮಾಡಿರೋದು ಬರೀ 70% ಇನ್ನ 30% ಏನಕ್ಕೆ ಮಾಡಿದಾನೆ ಪರ್ಸನಲ್ ಮಾಡಿದಾನೆ ಹಾಗಾದ್ರೆ ನಮಗೆ ಕಾರ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಎಷ್ಟಿದೆಯಪ್ಪ ಅಂದ್ರೆ 28,000 ರೂಪಾಯಿ ಇದೆ ಎಷ್ಟಿದೆ 28,000 ಸೊ ಕಾರ್ ಎಕ್ಸ್ಪೆನ್ಸಸ್ ಓಕೆನಾ 28,000ದಲ್ಲಿ 30% ಏನಾಗುತ್ತೆ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಡಿಸಲೌಡ್ ಅದು ಬಿಸ್ನೆಸ್ ಗೆ ಸಂಬಂಧ ಪಡಲ್ಲ ಹಾಗಾದ್ರೆ 30% ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 4,3,2,6,1,7 7,400 ರೂಪಾಯಿ ಆಗುತ್ತೆ ಓಕೆನಾ 3,2,6,8,3,24 8,400 ರೂಪಾಯಿ ಆಗುತ್ತೆ ಓಕೆನಾ 8,400 ರೂಪೀಸ್ ಡಿಸಲೌಡ್ ಮಾಡಿದ್ವಿ ಅಂದ್ರೆ ಎಷ್ಟು ಪರ್ಸನಲ್ ಯೂಸ್ ಮಾಡಿದಾನೆ ಪ್ರೈವೇಟ್ ಯೂಸ್ ಮಾಡಿದಾನೆ ಅದನ್ನ ಮಾತ್ರ ಬರೀತಾ ಇದೀವಿ ನೋಡಿ ಕಾರ್ ಅಂತ ಬಂದಿದ ತಕ್ಷಣ ಕಾರ್ ನ ಅವನು 30% ಪರ್ಸನಲ್ ಯೂಸ್ ಮಾಡಿದಾನೆ ಕಾರ್ ಡಿಪ್ರಿಸಿಯೇಷನ್ ಕೂಡ ಏನಾಗಿರುತ್ತೆ 30% ಪರ್ಸನಲ್ ಗೆ ಆಗಿರುತ್ತೆ ಸೊ ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಆನ್ ಕಾರ್ 30,000 ರೂಪೀಸ್ ಟೋಟಲ್ ಎಕ್ಸ್ಪೆನ್ಸ್ ಡಿಪ್ರಿಸಿಯೇಷನ್ ಆಗಿದೆ ಅದು ಕೂಡ ಅಷ್ಟೇ 30% ಅಂದ್ರೆ 9,000 ರೂಪೀಸ್ ಡಿಸಲೌಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಓಕೆನಾ ಅಲ್ಲಿಗೆ ಎರಡನೇ ಅಡ್ಜಸ್ಟ್ಮೆಂಟ್ ಮೂರನೇ ಅಡ್ಜಸ್ಟ್ಮೆಂಟ್ ಮುಗೀತು ನಾಲ್ಕನೇ ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪೇಟೆಂಟ್ಸ್ ವಾಸ್ ಪರ್ಚೇಸ್ ಅಂಡ್ ಪುಟ್ ಇನ್ ಟು ಯೂಸ್ ಫಾರ್ ದ ಬಿಸ್ನೆಸ್ ಫ್ರಮ್ 1st of July 2019 ಅಂತ ಹೇಳಿದ್ದಾರೆ ನೋಡಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪೇಟೆಂಟ್ ಪರ್ಚೇಸ್ ಮಾಡಿದ್ರೆ ನಮಗೆ ಅಸೆಟ್ ಪರ್ಚೇಸ್ ಮಾಡಿದಾಗೆ ನೋಡಿ ಯಾವ್ದಾದ್ರು ಗೂಡ್ಸ್ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಅಂತ ಕೊಡ್ತೀವಿ ಆದ್ರೆ ಇಲ್ಲಿ ಪರ್ಚೇಸ್ ಮಾಡಿರೋದೇನು ಪೇಟೆಂಟ್ಸ್ ಪೇಟೆಂಟ್ಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ ಯಾವುದೇ ಕಾರಣಕ್ಕೂ ಎಕ್ಸ್ಪೆನ್ಸಸ್ ಆಗಲ್ಲ ಅದು ಏನದು ಅಸೆಟ್ ಆಗುತ್ತೆ ಅಸೆಟ್ ಪರ್ಚೇಸ್ ಮಾಡೋದನ್ನ ಎಕ್ಸ್ಪೆನ್ಸಸ್ ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಿದಾನೆ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಡಿಸಲೌಬಲ್ ಎಕ್ಸ್ಪೆನ್ಸಸ್ ಪೇಟೆಂಟ್ಸ್ ಪರ್ಚೇಸ್ ಓಕೆನಾ ಎಷ್ಟು ಅಂದ್ರೆ 1,20,000 ರೂಪೀಸ್ ಪೇಟೆಂಟ್ ನ ಪರ್ಚೇಸ್ ಮಾಡಿರೋದನ್ನ ಡಿಸಲೌಡ್ ಮಾಡ್ತಾ ಇದೀವಿ
ಆದ್ರೆ ಈ ಪೇಟೆಂಟ್ಸ್ ನ ಜುಲೈ 19 ನಲ್ಲಿ ಪರ್ಚೇಸ್ ಮಾಡಿದ್ದಾನೆ. ಅಲ್ಲಿಗೆ ಏಪ್ರಿಲ್ ಮೇ ಜೂನ್, ಏಪ್ರಿಲ್ ಮೇ ಜೂನ್, ಫಸ್ಟ್ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳು ಯೂಸ್ ಮಾಡಿಲ್ಲ, ಇನ್ನು 9 ತಿಂಗಳು ಯೂಸ್ ಮಾಡಿದ್ದಾನೆ. ಯೂಸ್ ಮಾಡಿದ್ರೆ ಏನಾಗಿರುತ್ತೆ? ಡಿಪ್ರಿಸಿಯೇಷನ್ ಆಗಿರುತ್ತೆ. ಹೌದಾ? ಹಾಗಾದ್ರೆ ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ಸ್ ನೋಡಿ, ಯಾವಾಗ್ಲೂ ಅಷ್ಟೇ ಡಿಪ್ರಿಸಿಯೇಷನ್ ಎಷ್ಟು ಕೊಡಬೇಕು ಅಂತ ಪ್ರಾಬ್ಲಮ್ ಅಲ್ಲಿ ಏನು ಹೇಳಿಲ್ಲ, ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತಾನು ಹೇಳಿಲ್ಲ. ಯಾವಾಗ್ಲೂ ಅಷ್ಟೇ ನೋಡಿ, ಯಾವುದೇ ಇಂಟ್ಯಾಂಜಿಬಲ್ ಅಸೆಟ್ ಆಗ್ಲಿ ಅದನ್ನ ನಾವು 25% ಅಷ್ಟು ಡಿಪ್ರಿಸಿಯೇಷನ್ ಅನ್ನ ಕೊಡ್ತೀವಿ. ಎಷ್ಟು ಪರ್ಸೆಂಟೇಜ್? 25%. ಸೊ ಹಾಗಾದ್ರೆ 1,20,000 ಮೇಲೆ ಓಕೆನಾ 25% 9 months ಗೆ ಎಷ್ಟಾಗುತ್ತೆ ಓಕೆನಾ ಅದನ್ನ ನೋಡೋಣ. ಈಗ ಸೊ 25% 9 months ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 22,500 rupees ಬರುತ್ತೆ. ನೋಡಿ ಯಾವಾಗ್ಲೂ ಅಷ್ಟೇ ನೋಡಿ, ಪೇಟೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ, ಪರ್ಚೇಸ್ ಮಾಡಿರೋ ಪೇಟೆಂಟ್ಸ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ ಅದು. ಅದನ್ನ ಏನಾದ್ರೂ ಯೂಸ್ ಮಾಡಿದ್ರೆ ಡಿಪ್ರಿಸಿಯೇಷನ್ ಆಗಿದ್ರೆ ಅದನ್ನ ಬೇಕಾದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತೋರಿಸಬಹುದಾಗಿತ್ತು. ಆದ್ರೆ ಇವರೇನ್ ಮಾಡಿದ್ದಾರೆ? ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತೋರಿಸಿಲ್ಲ, ಅದರ ಬದಲಾಗಿ ಪೇಟೆಂಟ್ ಪರ್ಚೇಸ್ ಮಾಡಿರೋ 1,20,000 ಫುಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನ್ ಮಾಡಿದೀವಿ? ಫಸ್ಟ್ 1,20,000 rupees ನ ಇನ್ಅಡ್ಮಿಸಬಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದೀವಿ, ಅಥವಾ ಡಿಸಲೌಡ್ ಅಂತ ಹೇಳಿದೀವಿ. ಇನ್ಅಡ್ಮಿಸಬಲ್ ಡಿಸಲೌಡ್ ಎರಡು ಒಂದೇ. ಆದ್ರೆ ಏನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಅಡ್ಮಿಸಬಲ್ ಏನು, ಅಲೌಡ್ ಏನು ಅಂದ್ರೆ, ಡಿಪ್ರಿಸಿಯೇಷನ್ ಏನಾದ್ರೂ ಪೇಟೆಂಟ್ಸ್ ನ ಯೂಸ್ ಮಾಡಿದ್ರೆ ಅದ್ರದ್ದು ಡಿಪ್ರಿಸಿಯೇಷನ್ ಏನಾಗುತ್ತೆ ಅದನ್ನ ನಾವು ಬೇಕಾದ್ರೆ ಕರಿಬಹುದು. ಆದ್ರೆ ಇವನು ಡಿಪ್ರಿಸಿಯೇಷನ್ ಹಾಕಿಲ್ಲ, ಅದಕ್ಕೆ ಇಲ್ಲಿ ಅಲವಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್, ಡೆಬಿಟ್ ಮಾಡಬೇಕಾಗಿತ್ತು ಮಾಡಿರಲಿಲ್ಲ. ಇದನ್ನ ಡೆಬಿಟ್ ಮಾಡಬಾರ್ದಾಗಿತ್ತು ಮಾಡಿದ್ದಾನೆ. ಯಾವ್ದು ಮಾಡಬಾರ್ದಾಗಿತ್ತು ಅದನ್ನ ಮಾಡಿದ್ದಾನೆ, ಆಡ್ ಮಾಡಿದೀವಿ. ಯಾವ್ದು ಮಾಡಬೇಕಾಗಿತ್ತು ಮೈನಸ್ ಪ್ರಾಫಿಟ್ ಅಲ್ಲಿ ಮಾಡಿರಲಿಲ್ಲ, ಅದಕ್ಕೆ ಇವಾಗ ಮೈನಸ್ ಅನ್ನ ಮಾಡ್ತಾ ಇದೀವಿ. ಅಲ್ಲಿಗೆ ನಮಗೆ ಏನ್ ಅರ್ಥ ಆಯ್ತು ಅಂದ್ರೆ, ಮೂರನೇ ಅಡ್ಜಸ್ಟ್ಮೆಂಟ್ ಮುಗೀತು. ಈಗ ನಾಲ್ಕನೇದು, ಐದನೇ ಅಡ್ಜಸ್ಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಔಟ್ ಆಫ್ GST ಓಕೆನಾ, ಔಟ್ ಆಫ್ GST ಪ್ರಾವಿಷನ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್, GST ಆಫ್ ₹3,000, ಇನ್ಕಮ್ ಟ್ಯಾಕ್ಸ್ ಆಫ್ 2,500 ವಾಸ್ ಪೇಡ್ ಬಿಫೋರ್ ದ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳಿದ್ದಾರೆ. ನಿಮಗೆ ಒಂದು ವಿಚಾರ, ತುಂಬಾ ಒಳ್ಳೆ ವಿಚಾರ ಹೇಳಲೇಬೇಕಿತ್ತು ನೋಡಿ. ಬಿಸ್ನೆಸ್ ಗೆ ಟ್ಯಾಕ್ಸ್ ಯಾವ್ದಪ್ಪ ಅಂದ್ರೆ GST ಪೇಮೆಂಟ್ ಆಗಿದ್ರೆ. ನೋಡಿ, ಯಾವುದೇ ಬಿಸ್ನೆಸ್ ಟ್ಯಾಕ್ಸಸ್, ಅದು GST ಆಗಿರ್ಲಿ, ಕಸ್ಟಮ್ಸ್ ಡ್ಯೂಟಿ ಆಗಿರ್ಲಿ ಓಕೆನಾ, ಅಥವಾ ಸರ್ವಿಸ್ ಟ್ಯಾಕ್ಸಸ್ ಆಗಿರ್ಲಿ, ಬಿಸ್ನೆಸ್ ಆಕ್ಚುಯಲ್ ಆಗಿ ಪೇಮೆಂಟ್ ಮಾಡಿದ್ರೆ ಅದನ್ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವ್ದು ಬಿಸ್ನೆಸ್ ಆಗಿರುತ್ತೆ ಅದನ್ನ ಆಲ್ರೆಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸಿರ್ತಾರೆ, ಅದನ್ನ ನಾವು ಇಲ್ಲಿ ತಗೊಳ್ಳೋದಿಲ್ಲ, ಎಲ್ಲೂ ತಗೊಳ್ಳಲ್ಲ. ಆದ್ರೆ ಅವನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, GST ಪೇಮೆಂಟ್ ಮಾಡಿರೋದು ಪೇಯ್ಡ್ ಅಂತ ಹೇಳಿ 16,250 ಇದೆ, ಅದು ಬಿಸ್ನೆಸ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ GST ಪ್ರಾವಿಷನ್ ಅಂತ ಇದೆ 20,000 rupees, ಆ GST ಪ್ರಾವಿಷನ್ ಇದೆ ಅಲ್ವಾ, ಇನ್ನು ಪೇಮೆಂಟ್ ಮಾಡಿಲ್ಲ, ಕೊಡಬೇಕು ಅಂತ ಏನ್ ಮಾಡಿದೀವಿ, 20,000 rupees ಎತ್ತಿಟ್ಟಿದೀವಿ. ಅದರಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಎವ್ರಿ ಇಯರ್ 31st of July. ಆ ಡೇಟ್ ಒಳಗಡೆ ಒಂದು 3,000 rupees ಕಟ್ಟಿದಾನಂತೆ. 3,000 rupees ಕಟ್ಟಿದ್ರೆ ಯಾವ ಟ್ಯಾಕ್ಸಸ್ ಅಥವಾ ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ರಿಲೇಟೆಡ್ ಆಗಿರುತ್ತೆ, ಬಿಸ್ನೆಸ್ ಗೆ ಸಂಬಂಧ ಪಟ್ಟಿರುತ್ತೆ, ಅದನ್ನ 31st July ಓಕೆನಾ, ಬಿಫೋರ್ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಪೇಮೆಂಟ್ ಮಾಡಿದ್ರೆ ಅದನ್ನ ನಾವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಇಲ್ಲಿ GST ಪ್ರಾವಿಷನ್ ಇರೋದು ಒಟ್ಟು, GST ಪ್ರಾವಿಷನ್ ಒಟ್ಟು ಇರೋದು 20,000 rupees, ಅದರಲ್ಲಿ ಪೇಮೆಂಟ್ ಮಾಡಿರೋದು ಬರೀ 3,000 rupees, ಇನ್ನು 17,000 rupees ಪೇಮೆಂಟ್ ಮಾಡಿಲ್ಲ. ಮಾಡಿಲ್ಲ ಅಂದ್ರೆ ಎಕ್ಸ್ಪೆನ್ಸಸ್ ಆಗಿಲ್ಲ, ಅದಕ್ಕೆ ನಾವೇನ್ ಮಾಡಿದೀವಿ, ಅದನ್ನ ಡಿಸಲೌಡ್, ಇನ್ಅಡ್ಮಿಸಬಲ್ ಅಂತ ಕರೆದಿದ್ದೀವಿ. ಅಲ್ಲಿಗೆ ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಅಂತ ಇದೆ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಏನು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ, ಯಾಕೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಥವಾ ಅರಿಯರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಏನೇ ಬಂದಿದ್ರು ಇನ್ಕಮ್ ಟ್ಯಾಕ್ಸ್ ಅಂತ ಬಂದಿದ್ರೆ ಇನ್ಅಡ್ಮಿಸಬಲ್ ಅಂತ ಮಾಡಿ. ಅಲ್ಲಿಗೆ ಇಷ್ಟು ಅಡ್ಜಸ್ಟ್ಮೆಂಟ್ಸ್ ಮುಗೀತು.
ಅಡ್ಜಸ್ಟ್ಮೆಂಟ್ಸ್ ಮುಗಿದ ಮೇಲೆ ಸರ್ ಏನ್ ಮಾಡೋದು ಅಡ್ಜಸ್ಟ್ಮೆಂಟ್ಸ್ ಮುಗಿದ ಮೇಲೆ ಡೆಬಿಟ್ ಸೈಡ್ ಅಲ್ಲಿ ಬನ್ನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಓಪನಿಂಗ್ ಸ್ಟಾಕ್ ಆಗಿದೆ ಪರ್ಚೇಸಸ್ ಬಗ್ಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ವೇಜಸ್ ಬಗ್ಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಸ್ಟಾಫ್ ಸ್ಯಾಲರಿ ಯಾವ್ದು ಬಿಸ್ನೆಸ್ ದ ಅಲ್ವಾ ಬಿಸ್ನೆಸ್ ದು ಬಿಟ್ಟು ಬಿಡಿ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಆಡಿಟ್ ಫೀಗೆ ಅಡ್ಜಸ್ಟ್ಮೆಂಟ್ ಇತ್ತು ಆದ್ರೆ ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡಿದಾರಂತೆ ಆಡಿಟ್ ಫೀಸ್ 20,000 ಮೇಲ್ಪಟ್ಟಿದ್ರೆ ಅದನ್ನ ನಾವು ಖಂಡಿತ ಬಿಸ್ನೆಸ್ ಅಂತ ಇನ್ ಅಡ್ಮಿಸಬಲ್ ಅಥವಾ ಡಿಸಲೌಡ್ ಅಂತ ತಗೊಳ್ತಾ ಇದ್ವಿ ಇಲ್ಲಿ ಬರೀ 12,000 ರುಪೀಸ್ ಇದೆ ಅದು ಅಲೌಡ್ ಬಿಟ್ಟು ಬಿಡಿ ಬ್ಯಾಡ್ ಡೆಟ್ಸ್ ನೋಡಿ ಬ್ಯಾಡ್ ಡೆಟ್ಸ್ ಯಾವಾಗ್ಲೂ ಅಷ್ಟೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇನ್ಕಮ್ ಟ್ಯಾಕ್ಸ್ ಅಂತ ಇದೆ ದಯವಿಟ್ಟು ಕಣ್ ಮುಚ್ಕೊಂಡು ಇದನ್ನ ಹಾಕ್ಬಿಡಿ ಓಕೆನಾ ಸೊ ಇನ್ಕಮ್ ಟ್ಯಾಕ್ಸ್ ಎಷ್ಟು 10,500 ರುಪೀಸ್ ಇನ್ಕಮ್ ಟ್ಯಾಕ್ಸ್ ಇದೆ ಜಿಎಸ್ಟಿ ಪೇಯ್ಡ್ ಆಗಿರೋದ್ರಿಂದ ಬಿಸ್ನೆಸ್ ಜಿಎಸ್ಟಿ ಪ್ರಾವಿಷನ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀವಿ ಓಕೆನಾ ಡಿಪ್ರಿಸಿಯೇಷನ್ ಕಾರ್ ಆಗಿದೆ ಹಾಗೆ ಕಾರ್ ಎಕ್ಸ್ಪೆನ್ಸಸ್ ಕೂಡ ಆಗಿದೆ ಇನ್ನ ಪೇಟೆಂಟ್ ಪರ್ಚೇಸ್ಡ್ ಕೂಡ 1,20,000 ಆಗಿದೆ ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ ಫಾರ್ ಸೈಂಟಿಫಿಕ್ ರಿಸರ್ಚ್ ಅಂತ ಹೇಳಿದ್ರೆ ನೋಡಿ ಯಾವುದೇ ಕಾರಣಕ್ಕೂ ಕಾಂಟ್ರಿಬ್ಯೂಷನ್ ಅಥವಾ ಡೊನೇಷನ್ಸ್ ನ್ಯಾಷನಲ್ ಲ್ಯಾಬೊರೇಟರಿಗೆ ಯಾರಿಗಾದ್ರೂ ಕೊಟ್ಕೊಳ್ಳಿ ಬೇರೆಯವರಿಗೆ ಅಂದ್ರೆ ಥರ್ಡ್ ಪಾರ್ಟಿಗೆ ಏನಾದ್ರೂ ಡೊನೇಷನ್ ಮಾಡಿದ್ರೆ ಅದು ಡಿಸಲೌಡ್ ಆಗುತ್ತೆ ಅದೇ ಈ ಅಸಸಿ ಏನಾದ್ರೂ ಈ ಬಿಸ್ನೆಸ್ ಮ್ಯಾನ್ ಏನಾದ್ರೂ ಓಕೆನಾ ಅಭಿರಾಮ್ ಏನಾದ್ರೂ ಅವಂದೇ ಓನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇದ್ದು ಡಿಪಾರ್ಟ್ಮೆಂಟ್ ಇದ್ದು ರಿಸರ್ಚ್ ಅಂಡ್ ಎಕ್ಸ್ಪೆಂಡಿಚರ್ ಆಗಿದ್ರೆ ಎಕ್ಸ್ಪೆಂಡಿಚರ್ ಆನ್ ರಿಸರ್ಚ್ ಆಗಿದ್ರೆ ಅದನ್ನ ನಾವು ಬೇಕಾದ್ರೆ ಬಿಸ್ನೆಸ್ ಅಂತ ಕರಿಬಹುದಾಗಿತ್ತು ಆದ್ರೆ ಇಲ್ಲಿ ಅವನ್ ಮಾಡಿರೋ ಡೊನೇಷನ್ ಯಾರಿಗೆ ಕಾಂಟ್ರಿಬ್ಯೂಟ್ ಮಾಡಿರೋದು ನ್ಯಾಷನಲ್ ಲ್ಯಾಬೊರೇಟರಿಗೆ ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ಡೊನೇಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ ಎಷ್ಟು ಮಾಡಿದ್ದಾರೆ ಡೊನೇಷನ್ ಅಂತ ಹೇಳಿದ್ರೆ 75,000 ರುಪೀಸ್ ಮಾಡಿದ್ದಾರೆ ಇದನ್ನ ನಾವು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಕರೆಯೋಣ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾನು ಮುಂಚೆನೆ ಹೇಳಿದ್ದೀನಿ ಸುಮಾರು ವಿಡಿಯೋಸ್ ನಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಓಕೆನಾ ಮತ್ತೆ ಪಾರ್ಟ್ನರ್ ಸ್ಯಾಲರಿ ಅಥವಾ ಏನು ಪ್ರೊಪ್ರೈಟರ್ ಸ್ಯಾಲರಿ ಅಂತ ಇದ್ರೆ ಅದನ್ನ ನಾನೇನಂತ ಹೇಳಿದ್ದೀನಿ ಇನ್ಅಡ್ಮಿಸಬಲ್ ಅಥವಾ ಡಿಸಲೌಡ್ ಅಂತ ಹೇಳಿದ್ದೀನಿ ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಕಣ್ ಮುಚ್ಕೊಂಡು ಈ ಅಮೌಂಟ್ ಕಾಣಿಸಿದ್ರೆ ಹಾಕ್ಬಿಡಿ ನನ್ನ ಕೇಳಕ್ ಹೋಗ್ಬಿಡಿ ಯಾರನ್ನು ಕೇಳಕ್ ಹೋಗ್ಬಿಡಿ ಓಕೆನಾ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ನಾನು ಹೇಳಿದ್ದೀನಿ ಇನ್ಕಮ್ ಟ್ಯಾಕ್ಸ್ ಅಂತ ಕಾಣಿಸಿದ್ರೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಆದ್ರೆ ಆ ಅಡ್ಜಸ್ಟ್ಮೆಂಟ್ ನ ಇಗ್ನೋರ್ ಮಾಡಿ ಓಕೆನಾ 60,000 ರುಪೀಸ್ ಫುಲ್ ಅಮೌಂಟ್ ನ ಇರಬಾರ್ದು ಕ್ಲಿಯರ್ ಆಗೋದು ಅಲ್ಲಿಗೆ ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಮುಗಿತು ನೆಟ್ ಪ್ರಾಫಿಟ್ ಅಲ್ಲಿ ತಗೊಂಡಿದ್ದೀವಿ ಈಗ ಕ್ರೆಡಿಟ್ ಸೈಡ್ ಅಲ್ಲಿ ಬರೋಣ ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ಸ್ ಎಲ್ಲೋ ತಗೊಳಕ್ ಹೋಗ್ಬಿಡಿ ಕ್ಲೋಸಿಂಗ್ ಸ್ಟಾಕ್ ನ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಮಾಡಿದೀವಿ ಇನ್ನ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲೌಡ್ ಪ್ರೀವಿಯಸ್ ಇಯರ್ ಅಂತ ಹೇಳ್ತಿದ್ದಾನೆ ನೋಡಿ ಇನ್ಕಮ್ಸ್ ಅಂತ ಬಂದ್ರೆ ಕ್ರೆಡಿಟ್ ಸೈಡ್ ಬಂದ್ರೆ ನಾವು ಯಾವಾಗ್ಲೂ ಈ ಎರಡು ಕಾಲಮ್ ಮಾತ್ರ ನೋಡ್ಬೇಕು ಡೆಬಿಟ್ ಸೈಡ್ ಅಲ್ಲಿ ಓದ್ಬೇಕಾದ್ರೆ ಫಸ್ಟ್ ಒನ್ ಅಂಡ್ ಸೆಕೆಂಡ್ ಹೆಡಿಂಗ್ ನೋಡ್ಬೇಕಾಗುತ್ತೆ ಇನ್ಕಮ್ಸ್ ಬಂದಾಗ ಥರ್ಡ್ ಹೆಡಿಂಗ್ ಅಂಡ್ ಫೋರ್ತ್ ಹೆಡಿಂಗ್ ನೋಡ್ಬೇಕಾಗುತ್ತೆ ಈಗ ಅವನ್ ಏನ್ ಹೇಳ್ತಿದ್ದಾನೆ ಬ್ಯಾಡ್ ಡೆಟ್ಸ್ ರಿಕವರ್ ಅಲ್ಲಿ ಡಿಸಲೌಡ್ ನಾಟ್ ಅಲೌಡ್ ಅನ್ನೋ ವರ್ಡ್ ಇದೆಯಾ ಇದೆ ಹಾಗಾದ್ರೆ ಇಲ್ಲಿ ಬರೆದು ಬಿಡಿ ಏನಂತ ಬ್ಯಾಡ್ ಡೆಟ್ಸ್ ರಿಕವರ್ಡ್ ನಾಟ್ ಅಲೌಡ್ ಅಥವಾ ಡಿಸಲೌಡ್ ಅದಿದ್ರೆ ಆಕೆ ಅಲೌಡ್ ಅಂತ ಇದ್ರೆ ತಗೊಳ್ಳೋ ಅದಕ್ಕೆ ಹೋಗ್ಬೇಡಿ ಓಕೆನಾ 25,750 ರುಪೀಸ್ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಯಾವುದೇ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಏನೇ ಇದ್ರು ಕಣ್ ಮುಚ್ಕೊಂಡು ಹಾಕ್ಬಿಡಿ ಅದು ಬಿಸ್ನೆಸ್ ಇನ್ಕಮ್ ಅಲ್ಲ ಓಕೆನಾ 90,000 ರುಪೀಸ್ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ನಾನು ಹೇಳಿದ್ನಲ್ವ ಇಂಟ್ರೆಸ್ಟ್ ಅಂತ ಇದೆ ಸೊ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 10,000 ರುಪೀಸ್ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿತು ಈಗ ಏನ್ ಮಾಡೋಣಪ್ಪ ಅಂದ್ರೆ ಜಸ್ಟ್ ಟೋಟಲ್ ಮಾಡೋದು ನೋಡಿ ಇಷ್ಟನ್ನು ಟೋಟಲ್ ಮಾಡಿ ಓಕೆನಾ ಟೋಟಲ್ ಮಾಡಿ ಈ ಅಮೌಂಟ್ಗೆ ಆಡ್ ಮಾಡಬೇಕಾಗುತ್ತೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 5 + 4 900 5 10 17 26 26 34 9 10 17 18 19 21 and 3 3,14,900 ರುಪೀಸ್ ನ 2,80,000 ಗೆ ಆಡ್ ಮಾಡಿ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 5,94,000 ರುಪೀಸ್ ಬರುತ್ತೆ
ನಾನು ಈ 5,94,900 ರೂಪೀಸ್ ನ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಏನ್ ಮಾಡಬೇಕು ಅಂತ ಹೇಳ್ತಿದ್ರೆ ಮೈನಸ್ ಮಾಡಬೇಕು. ಮೈನಸ್ ಮಾಡಬೇಕು ಅಂದ್ರೆ ಎಷ್ಟು ಮೈನಸ್ ಮಾಡಬೇಕು? 32,500 ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿದ್ರೆ 5,62,400 ಬರುತ್ತೆ. ಇದು ಕೂಡ ಮೈನಸ್ ಅಲ್ವಾ, ಅದಕ್ಕೆ ಮೈನಸ್ ಹಾಕೊಳ್ಳಿ. ಮೈನಸ್ ಹಾಕೊಂಡ್ರೆ ಟೋಟಲ್ಸ್ 750,512. ಇದನ್ನ ಮೈನಸ್ ಮಾಡಿದ್ರೆ 5,6,6,3,4 4,36,650. ಈ 15,000 ಏನ್ ಮಾಡ್ಬೇಕಂತೆ? ಆಡ್ ಅಂದ್ರೆ ಪ್ಲಸ್ ಮಾಡಿ 15,000 ರೂಪೀಸ್ ನ ಆಡ್ ಮಾಡಿದ್ರೆ 650,11,5,4. ಸೊ ಅಲ್ಲಿಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಬರ್ತಾ ಇದೆ? 4,51,650 ರೂಪೀಸ್ ಬರ್ತಾ ಇದೆ. ದಯವಿಟ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಓಕೆನಾ? ದಯವಿಟ್ಟು ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ, ಆವಾಗ್ಲೇ ಅರ್ಥ ಆಗೋದು. ಓಕೆನಾ? ಥ್ಯಾಂಕ್ ಯು.